ನಮಸ್ಕಾರ ಒಂಬತ್ತು ಮೆಟ್ಟಿಲನ್ನು ಹತ್ತಾಗಿದೆ ಈಗ ಹತ್ತನೇ ಮೆಟ್ಟಿಲನ್ನು ಆ ದಶಕಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ ಸ್ವಲ್ಪ ತುಂಬ ಎತ್ತರಕ್ಕೆ ಬಂದುಬಿಟ್ಟಿದ್ವಿ ವಿಜ್ಞಾನ ಅನ್ನೋದು ಗೊತ್ತಿದೆ ಅನುಕರಣೆ ಅನ್ನೋದು ಗೊತ್ತಿದೆ ಕಲೆ ಅನ್ನೋದು ಗೊತ್ತಿದೆ ಆದರೆ ಇದನ್ನು ಮೀರಿ ಇನ್ನೂ ಐವತ್ತು ಮೆಟ್ಟಿಲಿದೆ ಅನ್ನೋ ಎಚ್ಚರ ಇಟ್ಕೊಂಡೆ ನಾವು ಈ ಹಂತವನ್ನು ಮುಟ್ಟಬೇಕಾಗುತ್ತೆ ತಟ್ಟಬೇಕಾಗುತ್ತೆ ಮೆಟ್ಟಬೇಕಾಗುತ್ತೆ ಈ ಎರಡು ಹಿನ್ನೆಲೆ ಹಿಂದೆ ನಾವು ಮಾಡಿದಂಥ ಎಂಟು ಮತ್ತು ಒಂಬತ್ತನೇ ಮೆಟ್ಟಲಲ್ಲಿ ವಿಜ್ಞಾನದ ಅಂಶ ಬದುಕಿನ ಅಂಶ ಬದುಕಿನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರುವಾಗ ಇಡೀ ರಂಗನಟನೇ ಒಂದು ಬದುಕಿನ ವಿಜ್ಞಾನ ಇಟ್ ಈಸ್ ದಿ ಸೈನ್ಸ್ ಆಫ್ ಲಿವಿಂಗ್ ನಾಟ್ ಓನ್ಲಿ ಆರ್ಟ್ ಆಫ್ ಲಿವಿಂಗ್ ರಂಗಭೂಮಿ ಕೇವಲ ಆರ್ಟ್ ಆಫ್ ಲಿವಿಂಗ್ ಅಲ್ಲ ಇಟ್ ಈಸ್ ಆಲ್ಸೋ ಎ ಸೈನ್ಸ್ ಆಫ್ ಲಿವಿಂಗ್ ಫಿಲಾಸಫಿ ಆಫ್ ಲಿವಿಂಗ್ ಸ್ಪಿರಿಚುಯಾಲಿಟಿ ಆಫ್ ಲಿವಿಂಗ್ ಎಮೋಷನ್ಸ್ ಆಫ್ ಲಿವಿಂಗ್ ಆ್ಯಂಡ್ ಆರ್ಟ್ ಆಫ್ ಲಿವಿಂಗ್ ಎಲ್ಲವೂ ಆ ಒಟ್ಟು ಅಂಶಗಳು ಸಂಕೀರ್ಣತೆ ಇದರಲ್ಲಿ ತುಂಬಿಕೊಂಡಿದ್ದೇವೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನೋಡಿ ಕಳೆದ ಒಂಬತ್ತು ಅವಧಿಗಳಲ್ಲಿ ನಟನೆ ಕಲಿಬೇಕು ಅಂತ ಬಂದಿದ್ದಂಥವ್ರು ಒಂಬತ್ತು ಮೆಟ್ಟಲು ಹತ್ತಾಗ ನಟನೆಯ ಪ್ರಾಥಮಿಕ ಕಲಿಕೆಗೆ ಸಂಬಂಧಿಸಿದಂತೆ ಹಲವಾರು ಅಂಶಗಳನ್ನ ತಿಳ್ಕೊಂಡಿದ್ದೀವಿ ಪ್ರಾಯಶಃ ನೀವು ಅದನ್ನೇ ಅಭ್ಯಾಸನೂ ಕೂಡ ಮಾಡ್ತಾ ಹೋಗಿರ್ಬೋದು ಈ ಅವಧಿನಲ್ಲಿ ಈ ಹತ್ತನೇ ಮೆಟ್ಟಲಲ್ಲಿ ಈ ನಟನೆಯ ಸಂಬಂಧಿ ಚಟುವಟಿಕೆಗಳನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋ ಕುರಿತು ಯೋಚನೆ ಮಾಡಿ ಯಾಕಂದರೆ ಪ್ರೇಕ್ಷಕನಿಗೆ ನಾವು ನಾಟಕ ಯಾಕೆ ತೋರಿಸ್ತೀವಿ ಈ ನಾಟಕದಲ್ಲಿರೋ ಅಂಶನ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ ಅಂತ ಅವರು ಅಳವಡಿಸ್ಕೊಳ್ಬೇಕು ಅಂತ ಹೇಳೋ ನಾವೆಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತೀವಿ ಈ ಪ್ರಶ್ನೆ ನಾವು ಕೇಳ್ಕೋಬೇಕಾಗುತ್ತೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಇನ್ನೊಬ್ಬರಿಗೆ ನೀ ಕಲ್ತ್ಕೋ ಅಂತ ಹೇಳೋದ್ರ ಮುಂಚೆ ನಾವೆಷ್ಟು ಕಲ್ತ್ಕೊಂಡಿದ್ದೀವಿ ನಾವು ಇದರ ಯಾವ ವೈಜ್ಞಾನಿಕ ಅಂಶಗಳನ್ನು ನಮ್ಮ ಬದುಕಿನಲ್ಲಿ ರೂಢಿಸ್ಕೊಂಡಿದ್ದೀವಿ ಯಾಕಂದರೆ ನಾನು ಪುರಾಣ ಹೇಳಲಿಕ್ಕೆ ಬದನೆಕಾಯಿ ತಿನ್ನಲಿಕ್ಕೆ ಅನ್ನೋದು ರಂಗಭೂಮಿ ಅಲ್ಲ ಯಾಕಂದರೆ ಇಲ್ಲಿ ಕಲ್ಪಿತ ಪಾತ್ರವನ್ನೇ ತನ್ನ ದೇಹವನ್ನೇ ಕೊಟ್ಟಿರತಕ್ಕಂಥ ಏನು ಜಿಮೂತವಾನನ ಕಲ್ಪನೆ ಇದೆ ಉದ್ದೇಶಕ್ಕೆ ತನ್ನ ದೇಹವನ್ನೇ ಕೊಟ್ಟಿರತಕ್ಕಂಥ ಪ್ರತಿ ಪಾತ್ರಕ್ಕೂ ತನ್ನ ದೇಹವನ್ನು ಬಲಿದಾನ ಮಾಡತಕ್ಕಂಥ ನಟ ಅದರ ಸಾರ್ಥಕ ಉದ್ದೇಶವನ್ನು ಪಡ್ಕೊಳ್ಬೇಕಾದರೆ ಹೇಗೆ ನಟರಾದಂಥ ನಾವು ರಂಗಭೂಮಿಯ ಅಂಶಗಳನ್ನ ನಮ್ಮ ಬದುಕಿಗೂ ಅಳವಡಿಸ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಬದುಕು ಕೂಡ ಒಂದು ಕಲೆನೇ ನಾವು ತಿಳ್ಕೊಂಬಿಟ್ಟಿದ್ದೀವಿ ನಾಟಕ ಮಾಡೋದು ಮಾತ್ರ ಕಲೆ ಒಂದು ಬದುಕು ಅಂತ ಏನಿದೆ ಅದು ಅತ್ಯಂತ ಏನು ಬೇಕಾದ್ರೂ ಅಲ್ಲ ಬದುಕುವುದು ಒಂದು ಕಲೆಯೂ ಹೌದು ಹಾಗೇ ಒಂದು ವಿಜ್ಞಾನವೂ ಹೌದು ಒಂದು ಆಧ್ಯಾತ್ಮನೂ ಹೌದು ಒಂದು ಭಾವನೆಯೂ ಕೂಡ ಅದು ಒಂದು ಎಮೋಷನ್ ದ ಸ್ಪಿರಿಟ್ ರಂಗದ ಮೇಲೆ ನಿರ್ವಹಣೆ ಮಾಡೋ ಪಾತ್ರದ ಹಾಗೆ ನಮ್ಮ ದೈನಂದಿನ ಬದುಕಿನಲ್ಲೂ ಕೂಡ ನಮ್ಮ ಮನೆ ನಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ಸಮೂಹದಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನಾವು ಮಾಡ್ತೀವಿ ಯೋಚನೆ ಮಾಡಿ ನಾವು ಮಾಡೋದಿಲ್ವಾ ಮಾಡೇ ಮಾಡ್ತೀವಿ ನಾಟಕದಲ್ಲಿ ಹೇಗೆ ಸನ್ನಿವೇಶಕ್ಕೆ ಅನುಗುಣವಾಗಿ ಸಂಘರ್ಷ ಮತ್ತು ಸಮಸ್ಯೆಗಳು ಉದ್ಭವಿಸುತ್ತೋ ಹಾಗೇ ನಮ್ಮ ದೈನಂದಿನ ಬದುಕಿನಲ್ಲೂ ಉದ್ಭವಿಸುತ್ತೆ ಉದ್ಭವಿಸಲ್ಲ ಅಂತ ಹೆಂಗೆ ಹೇಳ್ಕೊಳಕ್ಕಾಗತ್ತೆ ನಾಟಕದಲ್ಲಿ ಉದ್ಭವ ಆಗೋ ಸಂಘರ್ಷಗಳನ್ನ ಎದುರಿಸೋದಕ್ಕೆ ಹಾಗೂ ಆ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಹೇಗೆ ಪಾತ್ರದ ದೈಹಿಕ ಮಾನಸಿಕ ಬೌದ್ಧಿಕ ಭಾವನೆ ಹಾಗೂ ಭಾವನೆಗಳ ನಿರ್ವಹಣೆಗೆ ಆ ಪಾತ್ರವನ್ನು ವಸ್ತುನಿಷ್ಠ ದೃಷ್ಟಿಯಿಂದ ನಾವೆಂಗೆ ನೋಡ್ತೀವೋ ಹಾಗೇ ದೈನಂದಿನ ಬದುಕಿನಲ್ಲಿಯೂ ಕೂಡ ನಾವು ಎಲ್ಲ ಸಮಸ್ಯೆಗಳನ್ನು ವಸ್ತುನಿಷ್ಠವಾಗಿ ನೋಡಿ ಪರಿಹರಿಸ್ಕೊಳ್ಬೋದಂಥ ಸಾಧ್ಯತೆ ಇದ್ದೇ ಇದೆ ದೈನಂದಿನ ಬದುಕಿನಲ್ಲಿ ನಾವೇನು ಮಾಡ್ತೀವಿ ಯಶಸ್ವಿಯಾಗಿ ಸಮಸ್ಯೆ ಸಂಘರ್ಷಗಳನ್ನ ಪರಿಹರಿಸ್ಕೋಬೇಕಾದ್ರೆ ರಂಗದ ಮೇಲಿನ ಪಾತ್ರದ ನಿರ್ವಹಣೆ ಹಾಗೆಯೇ ಅಬ್ಸರ್ವೇಷನ್ ಏನದು ಸಮಸ್ಯೆ ಯಾರಿಂದ ಆಗಿದೆ ಹಾಗೆಯೇ ಕಾನ್ಸಂಟ್ರೇಷನ್ ಅದನ್ನೇ ಗಮನಿಸಿ ಏಕಾಗ್ರತೆಯಿಂದ ನೋಡಿ ಅದು ಏನು ಸಮಸ್ಯೆ ಅನ್ನೋದನ್ನು ನಾವು ಹೀರ್ಕೊಂಡು ಒಂದು ಕಲ್ಪನೆ ಮಾಡಿಕೊಂಡು ಅದರ ಆಶು ವಿಸ್ತರಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ನಾವು ಉಪಯೋಗಿಸಾಗೆ ಬದುಕಿನಲ್ಲೂ ಕೂಡ ನಾವು ಉಪಯೋಗಿಸ್ಕೋಬೋದಲ್ಲ ಇಲ್ಲಿ ಮಾಡೋಕ್ಕೆ ಸಲ್ದವನು ಇಲ್ಲಿ ಸಲ್ತಾ ಇರೋನು ಅಲ್ಲಿ ಯಾಕೆ ಸಲ್ಲೋದಿಲ್ಲ ಸಲ್ಲಿಯೇ ಸಲ್ತಾರೆ
ಇದರ ವೈಜ್ಞಾನಿಕ ಅಂಶಗಳು, ಬದುಕಿನ ವೈಜ್ಞಾನಿಕ ಅಂಶಗಳು, ಬದುಕನ್ನು ವಿಜ್ಞಾನವಾಗಿ ಸ್ವೀಕರಿಸ್ತಕ್ಕಂಥವ್ರಿಗೆ ಒಂದಕ್ಕೊಂದಕ್ಕೆ ಮ್ಯಾಚಿಂಗ್ ಬ್ಯಾಚಿಂಗ್ ಆಗಲೇಬೇಕಾಗುತ್ತೆ. ಅದೇ ಕೌಶಲ್ಯಗಳನ್ನ ರಂಗದ ಮೇಲೆ ಒಂದು ಪಾತ್ರವನ್ನು ಸಮಸ್ಯೆಗಳ ಬಗೆಹರಿಸುವ ರೀತಿಯಲ್ಲೇ ಈ ಲೌಕಿಕ ಪ್ರಪಂಚದಲ್ಲಿ ವ್ಯವಹಾರದಲ್ಲೂ ಕೂಡ ಬಗೆಹರಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆಯೇ ದೈನಂದಿನ ಬದುಕಿನಲ್ಲೂ ಕೂಡ ಒಂದು ರಂಗನಟನೆ ಕಲಿಯೋಕ್ಕೆ ಡೈಲಾಗ್ ಕಲಿತೀವಿ, ಮತ್ತೊಂದು ಕಲಿತೀವಿ, ಹೇಳೋ ಹಾಗೆಯೇ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕಲಿಯೋದಕ್ಕೆ ಅದೇ ಕೌಶಲ್ಯನ ಉಪಯೋಗಿಸ್ಕೋಬೋದಲ್ಲ. ಅದೇ ರೀತಿ ಅನುಕರಣೆ, ವಾಚಿಕ ಗ್ರಹಿಕೆ, ಅಭಿವ್ಯಕ್ತಿ, ಆಂಗಿಕ ಗ್ರಹಿಕೆ, ಅದರ ಅಭಿವ್ಯಕ್ತಿ, ಸಮಯ, ಸಂದರ್ಭ, ಸನ್ನಿವೇಶದ ಬೇಡಿಕೆಗೆ ತಕ್ಕಂತೆ ನಡವಳಿಕೆ, ವರ್ತನೆ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡ್ತಕ್ಕಂಥ ಈ ಎಲ್ಲ ರಂಗ ಕೌಶಲ್ಯಗಳು ಬದುಕಿನಲ್ಲೂ ಕೂಡ ಕಾನ್ಗ್ರಿಯಂಟಾಗಿ ಈಕ್ವೇಟ್ ಆಗುತ್ತೆ, ಸಮಾನವಾಗಿ ಸೇರಿಕೊಳ್ತಿದೆ. ವ್ಯತ್ಯಾಸ ಇಷ್ಟೇ, ರಂಗದ ಮೇಲೆ ನಮ್ಮದು ದೈಹಿಕ, ಮಾನಸಿಕ, ಬೌದ್ಧಿಕ ಭಾವನೆಗಳ ನಿರ್ಮಾಣ ಸಂಬಂಧಿಸಿದಾಗೆ ಅದೊಂದು ವಸ್ತುನಿಷ್ಠ ವರ್ತನೆ ಚಟುವಟಿಕೆ. ಆದರೆ ದೈನಂದಿನ ಬದುಕಿನಲ್ಲಿ ನಾವು ವ್ಯಕ್ತಿನಿಷ್ಠರಾಗಿ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ರಂಗ ಕೌಶಲ್ಯದ ಅಭ್ಯಾಸನ ಮಾಡ್ತಾ 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 ದೈನಂದಿನ ಬದುಕಿನಲ್ಲೂ ಕೂಡ ವಸ್ತುನಿಷ್ಠ ದೃಷ್ಟಿಕೋನ ನಮಗೆ ಬೆಳೀತದೆ. ಅದರಿಂದನೇ ಒಂದು ಅತ್ಯುತ್ತಮವಾದಂಥ ಒಬ್ಬ ಸಮಾಜದ ಒಳ್ಳೆಯ ನಟ, ಸಾಮಾಜಿಕ ನಾಟಕದ ನಟ ಅಲ್ಲ, ಸಮಾಜದಲ್ಲಿ ಒಳ್ಳೆಯ ನಟ ಆಗಬೇಕಾದ್ರೆ, ವಸ್ತುನಿಷ್ಠ ನಟನಾಗಬೇಕಾದ್ರೆ ಅವರಿಗೆ ರಂಗಭೂಮಿಯ ಕೌಶಲ್ಯಗಳ ವೈಜ್ಞಾನಿಕ ಅಂಶಗಳ ತರಬೇತಿ ಅನಿವಾರ್ಯ ಆಗ್ತದೆ. ಅದಕ್ಕೊಂದು ಸೂಕ್ತ ತಾಲೀಮನ್ನು ಈ ರಂಗಭೂಮಿ ಒದಗಿಸ್ಕೊಡ್ತದೆ. ಸೊ ಈ ಕಾರಣದಿಂದಲೇ ನಟರಾದ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ವ್ಯಕ್ತಿತ್ವ ವಿಕಸನಕ್ಕಾಗಿ, ನಾಯಕತ್ವ ನಿರ್ಮಾಣಕ್ಕಾಗಿ, ಸಮಾಜದಲ್ಲಿರ್ತಕ್ಕಂಥ ಗುಂಪಿನೊಂದಿಗೆ ಹೊಂದ್ಕೊಳ್ಳೋದಕ್ಕಾಗಿ, ವ್ಯಕ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳ ವಿಕಸನಕ್ಕಾಗಿ ಇವತ್ತು ರಂಗಭೂಮಿಯನ್ನು ಏನಂತ ಕನ್ಸಿಡರ್ ಮಾಡಿದರೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೇ ಸಿಲೆಬಸ್ ಇರೋದೇ ಡ್ರಾಮಟರ್ಜಿ, ನಾಟಕಶಾಸ್ತ್ರ. ಅದನ್ನು ಅರ್ಥ ಮಾಡಿಕೊಂಡಾಗ ಎಲ್ಲ ಕಡೆಯೂ ಕೂಡ ಒಬ್ಬ ಉತ್ತಮ ನಟನಾಗಿರ್ತಕ್ಕಂಥ ಕೆಲಸಗಾರ, ನಟ ಅಂದರೆ ಸುಳ್ಳುಗಾರ ಅಲ್ಲ, ನಾನು ಮೊದಲೇ ಹೇಳಿದೆ, ಆಂತರಿಕ ಶಿಸ್ತು, ಮತ್ತೊಂದು ಶಿಸ್ತು, ವಸ್ತುನಿಷ್ಠತೆ, ಕೊಟ್ಟ ಕೆಲಸವನ್ನು ಇದೇ ಸಮಯದಲ್ಲಿ ಮುಗಿಸ್ತಕ್ಕಂಥ ವ್ಯಕ್ತಿ, ನಿಷ್ಠೆ, ತನ್ಮಯತೆ, ತಾದಾತ್ಮ್ಯತೆ ಇರತಕ್ಕಂಥ ಕೆಲಸಗಾರನ್ನೇ ಎಲ್ಲರೂ ಅಪೇಕ್ಷಿಸೋದ್ರಿಂದ, ಅದಕ್ಕೆ ಬೇಕಾದಂಥ ತಾಲೀಮನ್ನು ರಂಗಭೂಮಿ ಒದಗಿಸೋದ್ರಿಂದ ನಟರಾಗಿ ಬಂದಂಥ ನಾವು ಬರೀ ರಂಗದ ಮೇಲೆ ನಟಿಸೋಕ್ಕೆ ಮಾತ್ರ ನನ್ನ ಸಾಮರ್ಥ್ಯ ಇದೆ ಅನ್ನೋಕ್ಕಿಂತ ಆ ಬೆಳೆಸಿಕೊಂಡಂಥ ಈ 10 ಮೆಟ್ಟಿಲುಗಳ ಸಾಮರ್ಥ್ಯವನ್ನು ನೀವು ಬದುಕಿನಲ್ಲೂ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗಲೇ ಆಗ ನೀವು ಬಂದಂಥ 10 ಮೆಟ್ಟಿಲು ಹತ್ತಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆದರೆ ಇಲ್ಲಿಗೆ ಮುಗಿದೋಗಲ್ಲ, ಇನ್ನೂ 50 ಮೆಟ್ಟಿಲುಗಳಿದೆ. ಸೊ ಯಾವಾಗ 10ನೇ ಮೆಟ್ಟಲಲ್ಲಿ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ನಟರಾದ ನಾವು ಮಾಡ್ತಾ ಹೋಗ್ತೀವಿ, ನಾವು ಮುಂದಿನ ಮೆಟ್ಟಲಿನ ಸವಾಲುಗಳನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಈ 10ನೇ ಮೆಟ್ಟಲಿನ ಸವಾಲುಗಳನ್ನ ನಾನು ನಿಮಗೆ ವಿವರಿಸ್ತಾ ಈ ಒಂದು ಏನು ಯೂಟ್ಯೂಬ್ನಲ್ಲಿ ಬರ್ತಾ ಇದೆ, ಇದು ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾನೆ ಇರ್ತದೆ, ಪ್ರತಿ ಬೇಗ ಬೇಗ ವಾರದಲ್ಲಿ 2-3 ಸಲ ಬರ್ತಾನೆ ಇರ್ತದೆ. ಅದಕ್ಕೋಸ್ಕರ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡೋಂಗೆ ಅವರಿಗೆ ಮನವಿ ಮಾಡ್ಕೊಳ್ಳಿ, ಅವಕಾಶ ಮಾಡಿಕೊಳ್ಳಿ. ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಿಮ್ಮ ಬೆಂಬಲ ಸಹಕಾರ ಬೇಕು ಅಂತೇಳಿ ಈ ಮೆಟ್ಟಿನ ಅಂಶಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.